ಎಲ್ಲ ಶರಣರಿಗೆ ಶಿವನ ಸುತರಿಗೆ ನಮಸ್ಕಾರ. ವೀಕ್ಷಕ ಬಂಧುಗಳೇ, ಕರ್ಮ ಸಿದ್ಧಾಂತ ನಮ್ಮ ಜೀವನದ ಮೌಲ್ಯಗಳ ಪರಿಚಯ ಮಾಡಿಸುತ್ತೆ. ನಮ್ಮ ಜೀವನದ ದಾರಿ ಸರಿಯಾದ ಹಾದಿಯಲ್ಲಿ ಹೇಗೆ ತೆಗೆದುಕೊಂಡು ಹೋಗಬೇಕು ಎನ್ನುವುದನ್ನು ನಮಗೆ ಸ್ಪಷ್ಟ ಮಾಡುತ್ತೆ. ಮೌಲ್ಯಗಳಿಲ್ಲದೇ ಇದ್ದರೆ ಜೀವನಕ್ಕೆ ಅರ್ಥ ಇರುವುದಿಲ್ಲ. ಹೇಗೆ ಬೆಲೆ ಇಲ್ಲದ ಕಲ್ಲು, ಬೆಲೆ ಇಲ್ಲದ ಒಂದು ಹೂವು ಯಾವ ರೀತಿಯಲ್ಲಿ ಇದ್ದರೂ ಕೂಡ ಅದರ ಬೆಲೆ ಎಂದಿಗೂ ಗೊತ್ತಾಗುವುದಿಲ್ಲ. ಹಾಗೆ ಜೀವನ ಅಂತೂ ನಾವು ನಡೆಸಲೇಬೇಕು. ಈ ಜೀವನದ ಪ್ರಯಾಣ ಅಂತೂ, ಈ ಹಾದಿ ಅಂತೂ ನಾವೆಲ್ಲರೂ ಕೂಡ ಪ್ರಯಾಣ ಮಾಡಲೇಬೇಕು. ಆದರೆ ಇಲ್ಲಿ ಮೌಲ್ಯಗಳನ್ನು ಕಾಪಾಡಿಕೊಳ್ಳೋದಿದೆಯಲ್ಲ, ಅದು ಜ್ಞಾನ. ಆತ್ಮಜ್ಞಾನ ಅಂದರೆ ಮೌಲ್ಯಗಳನ್ನು ರಕ್ಷಿಸಿಕೊಳ್ಳುವ ಜ್ಞಾನ, ಜೀವನ ಪರಿವರ್ತನೆ ಮಾಡಿಕೊಳ್ಳುವ ಜ್ಞಾನ, ಕರ್ಮದ ರೆಕಾರ್ಡಿಂಗ್ ಸರಿಯಾದ ರೀತಿಯಲ್ಲಿ ಸರಿಪಡಿಸಿಕೊಳ್ಳುವ ಜ್ಞಾನ. ಜ್ಞಾನ ಅಂದರೆ ಬೆಳಕು, ಜ್ಞಾನ ಅಂದರೆ ಸ್ಪಷ್ಟತೆ, ಜ್ಞಾನ ಅಂದರೆ ದರ್ಶನ, ಜ್ಞಾನ ಅಂದರೆ ಸರಿಯಾದ ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ಬೋದು. ಆತ್ಮೀಯ ಬಂಧುಗಳೇ, ಎಲ್ಲಿ ತನಕ ನಾವು ನಮ್ಮ ಜೀವನದ ಮೌಲ್ಯಗಳನ್ನು ಸರಿಯಾಗಿ ಸ್ಪಷ್ಟ ಮಾಡ್ಕೊಂಡಿರಲ್ಲ ಅಲ್ಲಿ ತನಕ ನಮ್ಮ ಮನಸ್ಸು ಡಿಸ್ಟರ್ಬ್ ಆಗೋದು ಎಂದಿಗೂ ಕೂಡ ನಿಲ್ಲೋದಿಲ್ಲ. ಸೆಲ್ಫ್ ಡೆಸ್ಟ್ರಕ್ಷನ್ ಅಂತ ಹೇಳ್ತೀವಿ. ಸೆಲ್ಫ್ ಡೆಸ್ಟ್ರಕ್ಷನ್ ಅಂದರೆ ನಮ್ಮ ಒಳಗಡೆ ಇರತಕ್ಕಂತಹ ಮನಸ್ಸಿನ ಖುಷಿ, ಮನಸ್ಸಿನ ಶಾಂತಿ, ಇದನ್ನು ನಾವೇ ಹಾಳು ಮಾಡ್ಕೊಳ್ತು. ಆತ್ಮೀಯರೇ, ನಾವು ಒಂದು ವಿಷಯನ ಈಗ ಅರ್ಥ ಮಾಡ್ಕೊಳ್ಳೋಣ. ಪ್ರತಿಯೊಬ್ಬರೂ ಕೂಡ ಕನ್ನಡಿಯಲ್ಲಿ ತಮ್ಮ ಮುಖವನ್ನು ದಿನದಲ್ಲಿ ಹಲವಾರು ಬಾರಿ ನೋಡ್ಕೊತಾರೆ. ಏನಕ್ಕೆ ನೋಡ್ಕೊತಾರೆ? ಎಲ್ಲಾದರೂ ಅವರ ಒಂದು ಮುಖದ ಪ್ರತಿಬಿಂಬದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದೆಯಾ, ಅಥವಾ ಮುಖದ ಸೌಂದರ್ಯದಲ್ಲಿ ಏನಾದರೂ ಒಂದು ರೀತಿಯಲ್ಲಿ ಕಳೆ ಇದೆಯಾ ನೋಡ್ಕೊಳ್ತಾರೆ. ಹಾಗೆ ಈ ಹೊರಗಡೆ ಇರ್ತಕ್ಕಂಥ ಈ ಸ್ಥೂಲವಾದ ಮುಖವನ್ನು ನೋಡೋದಕ್ಕೆ ಕನ್ನಡಿ ಇದೆ, ಆದರೆ ಒಳಗಡೆ ನಾನು ಏನು ಫೀಲ್ ಮಾಡ್ತಾ ಇದ್ದೀನಿ ಅದನ್ನು ನೋಡ್ಕೋಬೇಕಾದ್ರೆ ನಮಗೆ ಜ್ಞಾನ ದರ್ಪಣ ಬೇಕು. ಮಿರರ್ ಆಫ್ ನಾಲೆಜ್, ನಾಲೆಜ್ ಅಂತಕ್ಕಂಥದ್ದು ಒಂದು ಮಿರರ್. ಈ ಮಿರರಲ್ಲಿ ನಾವು ಯಾವಾಗ ನಮ್ಮನ್ನು ನಾವು ನೋಡ್ಕೊಳ್ಳೋವಂತಹ ಪ್ರಯತ್ನ ಮಾಡ್ತೀವಿ, ಆಗ ನಮ್ಮ ಜೀವನದಲ್ಲಿ ಆಗುವ ಎರರ್ಸ್ ಇದು ಕಡಿಮೆ ಆಗ್ತಾ ಹೋಗುತ್ತೆ. ಒಂದು ಪ್ರೋಗ್ರಾಮಿಂಗ್ ಮಾಡಬೇಕಾದ್ರೆ ಎರರ್ಸ್ ಬಂತು ಅಂತ ಹೇಳಿದಾಗ ಆ ಪ್ರೋಗ್ರಾಮ್ ಕರೆಕ್ಟ್ ಇಲ್ಲ ಅಂತ ಹೇಳಿ ನಾವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಡ್ತೀವಿ. ಮತ್ತು ನಮ್ಮ ಜೀವನದ ಪ್ರೋಗ್ರಾಮಿಂಗ್ ಮಾಡ್ಕೋಬೇಕಾದ್ರೆ ಇಲ್ಲೂ ಎರರ್ಸ್ ಆಗ್ತಾನೇ ಇರುತ್ತೆ. ಆ ಎರರ್ಸ್ ಆಗಿದೆ ಇನ್ನರ್ ಸ್ಟೆಬಿಲಿಟಿನ ಕಳ್ಕೊಳ್ಳೋದು, ಸ್ಟೇಟ್ ಆಫ್ ಮೈಂಡ್ನ ಕಳ್ಕೊಳ್ಳೋದು. ಈಗ ನಾವೆಲ್ಲರೂ ಒಂದು ವಿಷಯನ ಅರ್ಥ ಮಾಡ್ಕೊಳ್ಳೋಣ. ಮನಸ್ಸು ಯಾವಾಗ ಡಿಸ್ಟರ್ಬ್ ಆಗ್ತಾ ಇದೆ ಆಗ ಅದಕ್ಕೆ ಕಾರಣ ವ್ಯಕ್ತಿನ, ವಸ್ತುನ, ನನ್ನ ಫೀಲಿಂಗ ಅಥವಾ ನನ್ನ ಕ್ವಾಲಿಟಿ ಆಫ್ ಥಾಟ. ಇದನ್ನು ನಾವು ಕರೆಕ್ಟಾಗಿ ನಮ್ಮನ್ನು ನಾವು ನೋಡಿ ಪರಿಗಣಿಸೋಣ. ಒಂದು ವೇಳೆ ವ್ಯಕ್ತಿನೇ ಪ್ರಾಬ್ಲಮ್ಗೆ ಕಾರಣ ಅಂತ ಹೇಳಿದ್ರೆ ನಮಗೆ ಪೀಸ್ಲೆಸ್ನೆಸ್ ಅಂದರೆ ಅಸ್ಥಿರವಾದ ಮನಸ್ಸು, ಅಶಾಂತಿ ತಪ್ಪಿದ್ದಲ್ಲ. ಯಾಕಂದರೆ ಒಂದು ವ್ಯಕ್ತಿ ಇನ್ನೊಂದು ವ್ಯಕ್ತಿ ಕಂಟ್ರೋಲಲ್ಲಿ ಇಲ್ಲ. ಓಕೆ, ವಸ್ತು ಅದು ನಿರ್ಜೀವ, ನಿರ್ಜೀವ ಆಗಿರೋ ವಸ್ತು ನಮ್ಮ ಕಂಟ್ರೋಲ್ ಪ್ರಕಾರ ನಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಉದಾಹರಣೆಗೆ ನೀವೊಂದು ಪ್ರೋಗ್ರಾಮಲ್ಲಿ ಪ್ರೋಗ್ರಾಮ್ ಕೊಡ್ತಾ ಇರ್ತೀರ, ನೀವು ಪ್ರೋಗ್ರಾಮ್ಗೆ ಹೋದಾಗ ಅಲ್ಲಿ ಮೈಕ್ ಸೆಟ್ ವರ್ಕ್ ಆಗಲ್ಲ, ಅದಕ್ಕೆ ನಿಮ್ಮ ಮನಸ್ಸು ಬೇರೆ ಬೇರೆ ರೀತಿಯಲ್ಲಿ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಮೊದಲೇ ಇವ್ರು ಕರೆಕ್ಟಾಗಿ ರೆಡಿಯಾಗಿ ಇಟ್ಟಿಲ್ಲ, ಪ್ರೋಗ್ರಾಮ್ ಇದೆ ಅಂತ ಗೊತ್ತಿದ್ದು ಕೂಡ ಇವರು ಈ ರೀತಿಯಲ್ಲಿ ಬೇಜವಾಬ್ದಾರಿಯಿಂದ ನಡ್ಕೊಂಡಿದ್ದಾರೆ, ಇದು ಅಷ್ಟು ಗೊತ್ತಾಗೋದಿಲ್ಲ, ನನ್ನ ಬೆಲೆ ಗೊತ್ತಿಲ್ಲ. ಸಿ ದ ಫೋರ್ಸ್ ಆಫ್ ಥಾಟ್ಸ್, ಎಷ್ಟು ಒಳಗಡೆ ನಮಗೆ ಆಲೋಚನೆಗಳು, ಒಂದು ಚಿಕ್ಕ ಪರಿಸ್ಥಿತಿ ಬಂದಾಗ ಆ ಪರಿಸ್ಥಿತಿಯಲ್ಲಿ ನಾನು ಸ್ಟೇಬಲ್ ಆಗಿ ಇಟ್ಕೊಳಕ್ಕೆ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ. ಹಾಗಾದರೆ ಈಗ ಏನು ಮಾಡ್ಬೋದಾಗಿತ್ತು? ಈಗ ಮೈಕಿಂದ ಮೈಂಡ್ ಪ್ರಾಬ್ಲಮ್ಮಾ, ಮೈಂಡಿಂದ ಮೈಕ್ ಪ್ರಾಬ್ಲಮ್ಮಾ?
ನಾವೇ ಯೋಚನೆ ಮಾಡೋಣ. ಮೈಕಿಂದ ಮೈಂಡಾ, ಮೈಂಡಿಂದ ಮೈಕಾ, ಇದೆರಡಕ್ಕೂ ಕನೆಕ್ಟಿವಿಟಿ ಇದೆಯಾ ಇಲ್ವಾ? ಮೈಕ್ ಅಂತಕ್ಕಂಥದ್ದು ಇನ್ಸ್ಟ್ರೂಮೆಂಟ್, ಇನ್ಸ್ಟ್ರೂಮೆಂಟ್ ಯಾರ ಕಂಟ್ರೋಲಲ್ಲೂ ಇಲ್ಲ, ಯಾರ ಕೈಯಲ್ಲೂ ಇಲ್ಲ. ಆದರೆ ಮೈಂಡ್ ಅಂತಕ್ಕಂಥದ್ದು ನಮ್ಮ ಕಂಟ್ರೋಲಲ್ಲಿದ್ದರೂ ಕೂಡ ನಾವು ಆ ಕಂಟ್ರೋಲನ್ನು ಇಟ್ಕೊಳ್ಳೋ ಅಂತಹ ಒಂದು ಎಬಿಲಿಟಿ, ಒಂದು ಸಮರ್ಥತೆ, ಒಂದು ಕ್ವಾಲಿಟಿ ಕಳ್ಕೊಂಬಿಟ್ಟಿದೆ. ಬಿಕಾಸ್ ಚಿಕ್ಕ ಚಿಕ್ಕ ಪರಿಸ್ಥಿತಿಗಳಲ್ಲಿ ಡಿಸ್ಟರ್ಬ್ ಆಗ್ತಕ್ಕಂತಹ ಸಂಸ್ಕಾರ ನಮ್ಮಲ್ಲಿ ಬೆಳ್ಕೊಂಡು ಬಂದುಬಿಟ್ಟಿದೆ. ವೈ? ಬಿಕಾಸ್ ನಾವು ನಮ್ಮ ಮನಸ್ಸನ್ನು ಜ್ಞಾನ ದರ್ಪಣದಲ್ಲಿ ನೋಡ್ಕೊಳ್ಳೋಂಥ ಪ್ರಯತ್ನ ಇಡೀ ದಿನದಲ್ಲಿ ಮಾಡೋದೇ ಇಲ್ಲ. ಎಂಥ ಬ್ಯುಸಿ ಪೀಪಲ್ ಕೂಡ ಹೊರಗಡೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋದಾಗ ಒಂದು ಕಡೆ ಟ್ರಾಫಿಕ್ ಸಿಗ್ನಲ್ ಬಿದ್ದರೂ ಕೂಡ ಕೆಲವರು ಅವ್ರ ಮುಖ ನೋಡ್ಕೊಂಡ್ಬಿಡ್ತಾರೆ. ಮಿರರ್ ಇರುತ್ತಲ್ಲ ವೆಹಿಕಲಲ್ಲಿ ಮಿರರ್, ಯಾಕಂದರೆ ನಂದು ಎಲ್ಲೂ ಕೂಡ ನನ್ನ ಫೇಸ್ ವ್ಯಾಲ್ಯೂ ಕಡಿಮೆ ಆಗಿಲ್ವಾ ಅಂತ. ಅಲ್ಲಿ ಫೇಸ್ ವ್ಯಾಲ್ಯೂನ ಗಮನಿಸ್ತೀವಿ ಹೊತ್ತು ಒಳಗಡೆ ಇನ್ನರ್ ವ್ಯಾಲ್ಯೂ, ಸೋಲ್ ವ್ಯಾಲ್ಯೂ, ಮೈಂಡ್ ವ್ಯಾಲ್ಯೂನ ಗಮನಿಸೋಕ್ಕೆ ಹೋಗಿಲ್ಲ. ಬಿಕಾಸ್ ನಮಗೆ ಹೊರಗಡೆ ಮಿರರ್ ನೋಡ್ಕೊಳ್ಳೋವಂಥ ಅಭ್ಯಾಸ ಇದೆ ಹೊತ್ತು ಒಳಗಡೆ ಮಿರರ್ ನೋಡ್ಕೊಳ್ಳೋವಂಥ ಅಭ್ಯಾಸ ಇಲ್ಲ. ನಾನು ಏನು ಯೋಚನೆ ಮಾಡ್ತಾಯಿದ್ದೀನಿ, ಯಾವ ಕ್ವಾಲಿಟಿಯಲ್ಲಿ ಯೋಚನೆ ಮಾಡ್ತಾಯಿದ್ದೀನಿ, ಆ ಫೀಲಿಂಗೇ ನನ್ನ ಮುಖದ ಒಂದು ಸುಂದರತೆಯನ್ನು, ಹೊಳಪನ್ನು ತೋರಿಸುತ್ತೆ. ಅದಕ್ಕೆ ಹೇಳ್ತಾರಲ್ಲ, ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ತಾರೆ. ಫೇಸ್ ವ್ಯಾಲ್ಯೂ ಕೂಡ ಯಾವುದ್ರ ಜೊತೆ ಕನೆಕ್ಟ್ ಆಗಿದೆ ಅಂದರೆ ಸೋಲ್ ವ್ಯಾಲ್ಯೂ ಜೊತೆಗೆ. ಆದರೆ ನಮಗೆ ಫೇಸ್ ವ್ಯಾಲ್ಯೂ ಬಗ್ಗೆ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ, ಸೋಲ್ ವ್ಯಾಲ್ಯೂ ಬಗ್ಗೆ ಗೊತ್ತಿಲ್ಲ. ಉದಾಹರಣೆಗೆ ನಿಮಗೊಂದು ಚಿಕ್ಕ ಎಕ್ಸಾಂಪಲ್ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಪ್ರತಿದಿನ ಎಲ್ಲರೂ ಕೂಡ ಹಲ್ಲುಜ್ತೇವೆ. ಕೆಲವರಂತೂ ತುಂಬ ಹೆಲ್ತ್ ಕಾನ್ಷಿಯಸ್ ಇರೋರು ದಿನದಲ್ಲಿ ಎರಡು ಬಾರಿ ಹಲ್ಲುಜ್ತಾರೆ. ಒಂದು ಬೆಳಗ್ಗೆ ಎದ್ದ ಕ್ಷಣನೇ ಹಲ್ಲುಜ್ತಾರೆ, ಬಿಫೋರ್ ಟೇಕಿಂಗ್ ದಿ ಬ್ರೇಕ್ಫಾಸ್ಟ್ ಆ್ಯಂಡ್ ಟೀ ಬ್ರೇಕ್. ಇನ್ನು ಕೆಲವರು ರಾತ್ರಿ ಮಲಗೋಕ್ಕೆ ಮೊದಲು ಕೂಡ ಅವರು ಟೂತ್ ಬ್ರಷಿಂದ ಅವರ ಒಂದು ಹಲ್ಲುಗಳನ್ನು ಸ್ವಚ್ಛ ಮಾಡ್ತಾರೆ. ಜೀವನದಲ್ಲಿ ಎಲ್ಲರಿಗೂ ಕೂಡ ಟೂತ್ ಬ್ರಷಿಂದ ಕ್ಲೀನ್ ಮಾಡ್ಕೊಳ್ಳೋದು ಗೊತ್ತಿದೆ. ಆದರೆ ಟೂತ್ ಬ್ರಷ್ ಏನಿದೆ, ಟ್ರೂತ್, ನಾಲೆಜ್ ಇಸ್ ಟ್ರೂತ್, ಗಾಡ್ ಇಸ್ ಟ್ರೂತ್, ಸೋಲ್ ಇಸ್ ಟ್ರೂತ್, ವರ್ಲ್ಡ್ ಇಸ್ ಟ್ರೂತ್, ವ್ಯಾಲ್ಯೂಸ್ ಆರ್ ಟ್ರೂತ್, ಈ ಟ್ರೂತ್ ಬ್ರಷ್ನ ಉಪಯೋಗಿಸೋದು ಗೊತ್ತಿಲ್ಲ. ಈ ಟ್ರೂತ್ ಬ್ರಷ್ನ ಉಪಯೋಗಿಸಿದೆ ಆಧ್ಯಾತ್ಮಿಕ ಜ್ಞಾನ. ಆಧ್ಯಾತ್ಮಿಕತೆ ಅಂತ ಹೇಳಿದ್ರೆ ಅದು ನಮ್ಮ ಜೀವನದ ಡಿಪಾರ್ಟ್ಮೆಂಟಿಂದ ಬೇರೆ ಇರೋದಲ್ಲ, ಅದನ್ನೆಲ್ಲರೂ ಬೇರೆ ಕಂಪಾರ್ಟ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ಇಟ್ ಈಸ್ ಎ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಅವರ್ ಲೈಫ್. ಹೇಗೆ ಮೊಬೈಲಲ್ಲಿ ಎಲ್ಲ ಇನ್ಸ್ಟ್ರೂಮೆಂಟ್ ಇದ್ದಾಗ ಚಾರ್ಜರು, ಜೊತೆಗೆ ಈಗಂತೂ ಚಾರ್ಜರ್ ಬ್ಯಾಟ್ರಿ, ವಾಟ್ ಐ ಮೀನ್ ಟು ಸೇ ಪವರ್ ಬ್ಯಾಂಕ್ ಅಂತ ಹೇಳ್ತಾರೆ, ಅದನ್ನು ಕೂಡ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ. ವೈ? ಬಿಕಾಸ್ ಅಂದರೆ ಪರಿಸ್ಥಿತಿಗೆ ಅನುಕೂಲವಾಗಿ ಅವ್ರ ಮೊಬೈಲ್ ಡಿಸ್ಚಾರ್ಜ್ ಆದಾಗ ಎಲ್ಲೂ ಕೂಡ ಸೋರ್ಸ್ ಪವರ್ ಇಲ್ಲ ಅಂದರೆ ಏನು ಮಾಡ್ತಾರೆ, ಪವರ್ ಬ್ಯಾಂಕಲ್ಲಿ ಮೊದಲೇ ಪವರ್ ಇರೋ ಕಾರಣ ಆ ಪವರ್ನ ಕನೆಕ್ಟ್ ಮಾಡ್ಕೊಂಡು ಚಾರ್ಜ್ ಮಾಡ್ಕೊತಾರೆ. ಹಾಗೆ ಈ ಸೋಲ್ ಬ್ಯಾಟ್ರಿ ಅಂತಕ್ಕಂಥದ್ದನ್ನು ನಾವು ಚಾರ್ಜ್ ಮಾಡ್ಕೋಬೇಕಾಗಿರೋದು ಪ್ಯೂರ್ ವ್ಯಾಲ್ಯೂಸ್ ಆಫ್ ದ ಸೋಲ್ ಜೊತೆ ಕನೆಕ್ಟ್ ಮಾಡಬೇಕು. ಆ ಸೋರ್ಸ್ ಆಗಿರ್ತಕ್ಕಂತಹ ಭಗವಂತನ ಜೊತೆಯಲ್ಲಿ ರಿಲೇಷನ್ಶಿಪ್ ಬೆಳೆಸಬೇಕು. ಆ ರಿಲೇಷನ್ಶಿಪ್ ಬೆಳೆಸಬೇಕು ಅಂದರೆ ನಮಗೆ ಆ ಒಂದು ಕನೆಕ್ಟಿವಿಟಿ ಕ್ರಿಯೇಟ್ ಆಗಬೇಕು. ಆ ಕನೆಕ್ಟಿವಿಟಿ ಯಾವುದ್ರದಿಂದ ಕನೆಕ್ಟ್ ಮಾಡೋದು, ಮನುಷ್ಯರ ಜೊತೆ ಮನುಷ್ಯರು ಮಾತಾಡೋದಕ್ಕೆ ಬೇಕಾದಷ್ಟು ಉಪಕರಣಗಳು, ಇನ್ಸ್ಟ್ರೂಮೆಂಟ್ಸ್ ನಾವು ಯೂಸ್ ಮಾಡ್ತೇವೆ. ಈಗ ಉದಾಹರಣೆಗೆ ಇಮೇಲ್, ಅದು ಒಂದು ಟೈಪ್ ಆಫ್ ಕಮ್ಯುನಿಕೇಷನ್. ಈಗಂತೂ ವಾಟ್ಸ್ಯಾಪ್, ಅದೆಲ್ಲನೂ ಕೂಡ ನಿಮಗೆ ಗೊತ್ತಿರೋ ಹಾಗೆ ಸೈನ್ಸಿನ ಒಂದು ಅನೇಕ ಪ್ರಕಾರದ ಇನ್ವೆನ್ಷನ್ಸ್ ಮೂಲಕ ನಾವು ಉಪಯೋಗಿಸ್ತಾ ಇರತಕ್ಕಂಥ ಟೆಕ್ನಾಲಜಿ. ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನಾವು ಅನೇಕ ವಿಧಗಳಲ್ಲಿ ಪರ್ಸನ್ ಟು ಪರ್ಸನ್ ಕಮ್ಯುನಿಕೇಟ್ ಮಾಡ್ತೀವಿ. ಅಲ್ಲಿ ನಾವು ತುಂಬ ಗಮನ ಕೊಟ್ಟು ಎಚ್ಚರ ವಹಿಸಿ ಕಮ್ಯುನಿಕೇಟ್ ಮಾಡ್ತೀವಿ. ಆದರೆ ಒಳಗಡೆ ಇರ್ತಕ್ಕಂತಹ ಮನಸ್ಸಿನ ಕಮ್ಯುನಿಕೇಷನ್ ಹೇಗೆ ಮಾಡಬೇಕು ಅನ್ನೋದನ್ನು ಕಳ್ಕೊಂಬಿಟ್ಟಿದ್ದೀವಿ. ನಮ್ಮ ಮನಸ್ಸು ಸಾಕಷ್ಟು ಬೇರೆ ಅವರು ಹೇಳೋದನ್ನೇ ಕೇಳಿಸ್ಕೊಂಡು ಅಭ್ಯಾಸ ಆಗಿದೆ ಹೊತ್ತು ಒಂದು ಸತಿ ಕೂಡ
ನಾವು ಮನಸ್ಸಿನ ಜೊತೆ ಮಾತಾಡೋವಂಥದ್ದು, ಮನಸ್ಸು ಏನು ಹೇಳೋಕ್ಕೆ ಬಯಸುತ್ತೆ ಅನ್ನೋದನ್ನು ಕೇಳೋ ಅಷ್ಟು ಕೂಡ ಇನ್ನರ್ ವಾಯ್ಸ್ ನಾವು ಕಳ್ಕೊಂಬಿಟ್ಟಿದ್ದೇವೆ. ಹೊರಗಿನ ಪರಿಸ್ಥಿತಿಗಳ ಪ್ರಭಾವ ಎಷ್ಟು ಬಂದುಬಿಟ್ಟಿದೆ ಅಂದರೆ ಒಳಗಿನ ಸ್ವಭಾವ ನಮ್ಮದು ಅಷ್ಟು ಕೊರತೆ ಆಗಿಬಿಟ್ಟಿದೆ. ಸ್ವಭಾವ, ಸ್ವ ಅಂದರೆ ಸೆಲ್ಫ್, ಭಾವ ಅಂದರೆ ಭಾವನೆ. ನಮ್ಮ ಒಳಗಡೆ ಇರ್ತಕ್ಕಂಥ ಭಾವನೆಗಳನ್ನು ನಾವು ನೋಡ್ಕೊಂಡಿಲ್ಲ ಅಂದರೆ ನಮ್ಮ ಫೀಲಿಂಗ್ಸ್ ಕೂಡ ರಾಂಗ್ ಫೀಲಿಂಗ್ಸ್ ಆಗಿಬಿಡುತ್ತೆ. ಆತ್ಮೀಯರೇ, ಮೈಂಡ್ ಅನ್ನೋಂಥ ಮಿರರಲ್ಲಿ ಪ್ರತಿದಿನ ನಾವು ನೋಡಿಕೊಳ್ಳೇಬೇಕು. ಇದನ್ನು ನೋಡ್ಕೊಳ್ಳೋ ಅಂಥ ಅಭ್ಯಾಸ ಮಾಡಿಲ್ಲ ಅಂದರೆ ಅಲ್ಲಿ ಆ ಒಂದು ನೆಗೆಟಿವಿಟಿ ಅಕ್ಯುಮಿಲೇಟ್, ಅದು ಒಂದು ರೀತಿಯಲ್ಲಿ ಸಂಗ್ರಹ ಆಗ್ತಾ ಹೋಗುತ್ತೆ. ಉದಾಹರಣೆಗೆ, ನಾವು ಎಷ್ಟು ಬಾರಿ ದಿನದಲ್ಲಿ ಊಟ ಮಾಡೋಕ್ಕೆ ಮೊದಲು ಕೈ ತೊಳಿತೇವೆ, ಏನಾದರೂ ಕೂಡ ಡರ್ಟಿ ಪ್ಲೇಸಲ್ಲಿ ಕೈ ಮುಟ್ಟಿದಾಗ, ಗಲೀಜಿರುವಂಥ ಜಾಗದಲ್ಲಿ ಕೈಯನ್ನು ಉಪಯೋಗಿಸಿದಾಗ ಮತ್ತೆ ನಾವು ಅದನ್ನು ಕ್ಲೀನ್ ಮಾಡ್ತೇವೆ. ಯಾಕೆ ಕ್ಲೀನ್ ಮಾಡ್ತೇವೆ? ಬಿಕಾಸ್ ಅದರ ಒಂದು ಎಫೆಕ್ಟ್ ನಮ್ಮ ಬಾಡಿ ಮೇಲಾಗುತ್ತೆ ಅಂತ. ಒಂದು ಶರೀರದ ಕೈ ಒಂದು ವಸ್ತುವನ್ನು ಮುಟ್ಟಿದರೆ, ಅದನ್ನು ಕೈ ತೊಳೆದೇ ನಾವು ಹಂಗೆ ಉಪಯೋಗಿಸಿದ್ರೆ ಅದರ ಎಫೆಕ್ಟ್ ಬಾಡಿ ಮೇಲೆ ಆಗುತ್ತೆ ಅಂತ ನಮಗೆ ಗೊತ್ತಿದೆ. ಹಾಗಾದರೆ ಈ ಶರೀರದಲ್ಲಿ ಆತ್ಮ ಇದೆ, ಆತ್ಮದ ಒಂದು ಮೂಲ ಶಕ್ತಿಯಾಗಿ ಮನಸ್ಸು ಕೆಲಸ ಮಾಡ್ತಾ ಇದೆ ಅಂದಾಗ, ಮೇನ್ ಪವರಾಗಿ ಮನಸ್ಸು ಕೆಲಸ ಮಾಡ್ತಾ ಇದೆ ಅಂದಾಗ, ಮನಸ್ಸಿನ ಡಿಸ್ಟರ್ಬೆನ್ಸ್ ಆದಾಗ ನಮಗೆ ಇದು ಯಾಕೆ ಗೊತ್ತಾಗ್ತಾ ಇಲ್ಲ ಇದರ ಎಫೆಕ್ಟ್ ಬಾಡಿ ಮೇಲಾಗುತ್ತೆ ಅಂತ, ಅದಕ್ಕೆ ಏನು ಹೇಳ್ತಾರೆ, ಸೈಕೋಸೊಮ್ಯಾಟಿಕ್ ಅಂತ ಹೇಳ್ತಾರೆ. ಸೈಕೋ ಅಂದರೆ ಮೈಂಡ್, ಸೊಮ್ಯಾಟಿಕ್ ಅಂದರೆ ಬಾಡಿ. ಮನುಷ್ಯನ ಜೀವನದಲ್ಲಿ ಈಸಿನೆಸ್ ಇಲ್ಲ ಅಂದರೆ ಅಲ್ಲೇ ಡಿಸೀಸ್ ಅಂತ ಹೇಳ್ತಾರೆ. ಈಸಿ ಲೈಫ್ ಈಸ್ ಯೋಗಿ ಲೈಫ್, ಡಿಸೀಸ್ ಲೈಫ್ ಈಸ್ ಅನ್ಹೆಲ್ತಿ ಲೈಫ್ ಸ್ಟೈಲ್ ಅಂತಾರೆ. ಅನ್ಹೆಲ್ತಿ ಯಾಕೆ ಆಗ್ತಾ ಇದೆ ಅಂದರೆ, ಒಂದು ಕಡೆ ಆಹಾರ ಪದ್ಧತಿ, ಇನ್ನೊಂದು ವಿಚಾರ ಪದ್ಧತಿ. ಈ ಆಹಾರ ವಿಚಾರ ಎರಡೂ ಕೆಟ್ಟಾಗ ವ್ಯವಹಾರ ನ್ಯಾಚುರಲಿ ಕೆಟ್ಟೋಗುತ್ತೆ. ನಾವು ವ್ಯವಹಾರನ ಸರಿ ಮಾಡಬೇಕು ಅಂತ ಹೇಳಿ ಎಷ್ಟು ಪ್ರಯತ್ನ ಪಟ್ಟರೂ ಆಗಲ್ಲ, ಯಾಕಂದರೆ ಅದಕ್ಕೆ ಕನೆಕ್ಟೆಡ್ ಆಗಿರೋದು ಆಹಾರ, ಇನ್ನೊಂದು ವಿಚಾರ. ಆತ್ಮೀಯರೇ, ಮನಸ್ಸು ಅಂತಕ್ಕಂಥದಕ್ಕೆ ನಾವು ಕೊಡುವಂಥ ಆಹಾರ ಒಂದು ಶುದ್ಧವಾದ, ಪವಿತ್ರವಾದ, ಆಧ್ಯಾತ್ಮಿಕ ಜ್ಞಾನದ ವಿಚಾರ. ಇದು ಇದಕ್ಕೆ ಬೇಕು. ಇದು ತಾಜಾ ವಿಚಾರ ಅಂತ ಹೇಳ್ತಾರೆ, ಫ್ರೆಶ್ ಥಾಟ್ಸ್, ಫ್ರೆಶ್ ಥಿಂಕಿಂಗ್ ಅಂತಾರೆ. ಹೇಗೆ ನಾವು ದಿನಾಗಲೂ ಊಟ ಮಾಡ್ತೇವೆ, ಆದರೆ ಆಗಾಗ ಯಾವಾಗಾದರೂ ನಾವು ನಮಗೆ ಇಷ್ಟವಾದಂಥ ಸ್ಪೆಷಲ್ ಮಾಡಿದಾಗ ತುಂಬ ಇಂಟ್ರೆಸ್ಟಾಗಿ ಅದನ್ನು ತಗೊಳಕ್ಕೆ ಇಷ್ಟಪಡ್ತೇವೆ. ಯಾಕಂದರೆ ನಮ್ಮ ಟೇಸ್ಟ್ ಬಡ್ಸ್ಗೆ ಆ ಟೇಸ್ಟ್ ತಗೋಬೇಕು ಅನ್ನೋಂಥ ಫೀಲಿಂಗ್ ಇರುತ್ತೆ. ಹಾಗೇ ನಮ್ಮ ಮೈಂಡ್ ಏನಿದೆ ಅದಕ್ಕೂ ಕೂಡ ಗುಡ್ ಫೀಲಿಂಗ್ಸ್, ಗುಡ್ ಥಾಟ್ಸ್ ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಇಟ್ ಡಿಮ್ಯಾಂಡ್ಸ್, ಬಟ್ ನಾವು ಟೈಮೇ ಕೊಡಲ್ಲ. ಯಾಕಂದರೆ ಇಡೀ ದಿನ ನಾವು ಹರ್ಟ್ ಆಗೋದ್ರಲ್ಲಿ, ನಾವು ಬೇರೆಯವ್ರನ್ನ ಕಂಪೇರ್ ಮಾಡ್ಕೊಳ್ಳೋದ್ರಲ್ಲಿ, ನಾವು ಬೇರೆಯವರು ನನಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅನ್ನೋದರಲ್ಲಿ, ಔಟ್ಸೈಡ್ ಸಿಚುವೇಶನ್ಸ್ನೇ ನೋಡಿಕೊಂಡು ನಾವು ಟೈಮ್ ಎಲ್ಲ ಕೂಡ ಅದರಲ್ಲೇ ಕಳೆದುಬಿಡ್ತೀವಿ. ಹೊತ್ತು ಒಳಗಡೆ ಇರ್ತಕ್ಕಂತಹ ನನ್ನ ಮೂಲ ಗುಣ ಯಾವುದಿದೆ ಅದರ ಬಗ್ಗೆ ನಾವು ಗಮನವೇ ಕೊಟ್ಟಿಲ್ಲ. ಐ ಆಮ್ ಪ್ಯೂರ್, ಐ ಆಮ್ ಪೀಸ್ಫುಲ್, ಐ ಆಮ್ ಲವ್ಫುಲ್, ಐ ಆಮ್ ಹ್ಯಾಪಿ ಬೀಯಿಂಗ್, ಐ ಆಮ್ ನಾಲೆಜ್ಫುಲ್ ಬೀಯಿಂಗ್. ನಾನು ಜ್ಞಾನಸ್ವರೂಪ, ಪ್ರೇಮಸ್ವರೂಪ, ಶಾಂತಿ ಸ್ವರೂಪ, ಶಕ್ತಿ ಸ್ವರೂಪ, ಆನಂದ ಸ್ವರೂಪ, ಪವಿತ್ರ ಸ್ವರೂಪ, ಶುದ್ಧ ಸ್ವರೂಪ. ಇದು ನಮಗೆ ಗೊತ್ತೇ ಆಗ್ತಾ ಇಲ್ಲ, ಬಟ್ ಒಳಗಡೆ ಇರ್ತಕ್ಕಂಥದ್ದನ್ನು ಹೊರಗಡೆ ಪ್ರೊಜೆಕ್ಟ್ ಮಾಡ್ತಾ ಇಲ್ಲ, ಒಳಗಡೆ ಬೇಕಾಗಿರೋದನ್ನು ಹೊರಗಡೆ ಹುಡುಕ್ತಾ ಇದ್ದೀವಿ. ಹೊರಗಡೆ ಹುಡುಕ್ತಾ ಹುಡುಕ್ತಾ ನಾವು ಪೂರ್ತಿಯಾಗಿ ಅತೃಪ್ತರಾಗ್ತಾ ಇದ್ದೀವಿ, ಅಶಾಂತಿಯಲ್ಲಿ ಬರ್ತಾ ಇದ್ದೀವಿ, ದುಃಖದಲ್ಲಿ ಬರ್ತಾ ಇದ್ದೀವಿ. ಜೀವನದಲ್ಲಿ ಆತ್ಮ ತನ್ನ ವ್ಯಾಲ್ಯೂಸ್ನಲ್ಲಿ ಸ್ಟೆಬಿಲೈಸ್ ಮೈಂಡಲ್ಲಿ ಮಾಡ್ತು ಅಂದಾಗ, ಆತ್ಮದ ಗುಣದಲ್ಲಿ ಮನಸ್ಸನ್ನು ತನ್ಮಯ ಮಾಡ್ತು ಅಂದಾಗ, ಆ ಖುಷಿ ಅಂತಕ್ಕಂಥದ್ದು ಆಟೋಮೆಟಿಕಲಿ ಜನರೇಟ್ ಆಗುತ್ತೆ. ಆದರೆ ಆತ್ಮದಲ್ಲಿರುವಂಥ ಖುಷಿ ನನಗೆ ತಗೊಳ್ಳೋಕ್ಕೆ ಗೊತ್ತಿಲ್ಲ, ಅದಕ್ಕೆ ಹೊರಗಡೆ ಎಲ್ಲಾದರೂ ಒಂದು ಕಡೆ ಸಿಗ್ಬೋದು ಅಂತೇಳಿ ಐ ಸ್ಟಾರ್ಟೆಡ್ ಟು ಎಕ್ಸ್ಪೆಕ್ಟ್ ಫ್ರಮ್ ದ ಔಟ್ಸೈಡ್ ಎಂಟಿಟೀಸ್. ಔಟ್ಸೈಡ್ ಇರ್ತಕ್ಕಂತಹ ವಸ್ತು, ವ್ಯಕ್ತಿ, ವೈಭವ ಮತ್ತು ಜೀವನದಲ್ಲಿ ಸಕ್ಸಸ್, ಇದರಲ್ಲಿ ಖುಷಿ ಇದೆ, ಅದರಲ್ಲಿ ಖುಷಿ ಇದೆ ಅಂತ ಐ ಕೀಪ್ ಆನ್ ವಾಂಡ್ರಿಂಗ್.
ನಾನು ಅಲ್ಲಿ ಇಲ್ಲಿ ಅಲಿತಾ ಇದ್ದೀನಿ. ವೈ? ಬಿಕಾಸ್ ಆತ್ಮದ ಗುಣ ನನಗೆ ಗೊತ್ತಿಲ್ಲ. ಆತ್ಮೀಯರೇ, ಖುಷಿ ಜೀವನದ ಖಜಾನೆ. ಖಜಾನೆನ ಯಾರೂ ಕೂಡ ಕಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಖಜಾನನ ಎಲ್ಲರೂ ಕೂಡ ಏನು ಮಾಡ್ತಾರೆ, ಕನ್ಸರ್ವ್ ಮಾಡ್ತಾರೆ, ಸೇವ್ ಮಾಡ್ತಾರೆ, ಡೆಪಾಸಿಟ್ ಮಾಡ್ತಾರೆ, ಡಬಲ್ ಮಾಡ್ತಾರೆ, ಪ್ರಾಫಿಟಬಲ್ ಮಾಡ್ತಾರೆ, ಅಥವಾ ಸಮಯಕ್ಕೆ ಉಪಯೋಗ ಆಗೋ ರೀತಿಯಲ್ಲಿ ಅದನ್ನು ಬಳಸ್ತಾರೆ. ನಮಗೆ ಹೊರಗಿನ ಖಜಾನೆಗಳನ್ನು ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ತಕ್ಕಂತಹ ಒಂದು ಸ್ಕಿಲ್ ಇದೆ. ಒಳಗಡೆ ಇರ್ತಕ್ಕಂಥ ಖಜಾನೆಗಳನ್ನು ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡುವಂಥ ಸ್ಕಿಲ್ ಕಳ್ಕೊಂಬಿಟ್ಟಿದ್ದೀವಿ. ಆ ಕೌಶಲ್ಯತೆ ಕಳ್ಕೊಂಬಿಟ್ಟಿದ್ದೀವಿ, ಆ ಸಾಮರ್ಥ್ಯತೆ ಕಳ್ಕೊಂಬಿಟ್ಟಿದ್ದೀವಿ. ಯಾಕಂತ ಹೇಳಿದ್ರೆ, ನಾವು ಒಂದು ಸ್ವಲ್ಪ ಕೂಡ ಆಧ್ಯಾತ್ಮಿಕತೆಯನ್ನು ನಮ್ಮ ಜೀವನದಲ್ಲಿ ಇನ್ವೈಟ್ ಮಾಡಿಕೊಂಡೇ ಇಲ್ಲ. ಸ್ಪಿರಿಚ್ಯುಯಾಲಿಟಿ ಅಂತ ಹೇಳಿದ್ರೆ ಒಂದು ರೀತಿ ಡ್ರೈ ಲೈಫ್ ಅಂತ ಮಾಡ್ಕೊಂಬಿಟ್ಟಿದ್ದೀವಿ. ಆದರೆ ಸ್ಪಿರಿಚುಯಲ್ ನಾಲೆಜ್ ನಮಗೆ ಫ್ರೆಶ್ ಥಿಂಕಿಂಗ್ ಮಾಡುವಂಥದ್ದು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಮನುಷ್ಯನ ಜೀವನಿಗೆ ಫ್ರೆಶ್ ಬೇಕು, ರಿಫ್ರೆಶ್ಮೆಂಟ್ ಬೇಕು. ಆ ಜೀವನಕ್ಕೆ ಬೇಕಾಗುವಂಥ ಫ್ರೆಶ್ ಆ್ಯಂಡ್ ರಿಫ್ರೆಶ್ ನಾಲೆಜ್ನೇ ಸ್ಪಿರಿಚ್ಯಾಲಿಟಿ ಅಂತ ಕರೀತಾರೆ, ಆಧ್ಯಾತ್ಮಿಕತೆ ಅಂತ ಕರೀತಾರೆ, ಮನೋವಿಜ್ಞಾನ ಅಂತ ಹೇಳ್ತೀವಿ. ಅಂದರೆ ಮನೋವಿಜ್ಞಾನ ಅಂದರೆ ಏನರ್ಥ? ಮೈಂಡ್ ಒಂದು ಸೈನ್ಸ್, ಸೈನ್ಸ್ ಆಫ್ ಮೈಂಡ್. ಮನುಷ್ಯ ತನ್ನ ಜೀವನದಲ್ಲಿ ಖುಷಿನ ಇನ್ವೈಟ್ ಮಾಡೋಕ್ಕೆ ಬದಲು ದುಃಖನೇ ಇನ್ವೈಟ್ ಮಾಡ್ತಾ ಇರ್ತಾನೆ. ಯಾಕಂದರೆ ಆ ಖುಷಿಯ ಸೋರ್ಸ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಐ ಆಮ್ ಎ ಹ್ಯಾಪಿ ಬೀಯಿಂಗ್, ಈ ಒಂದು ಸಣ್ಣದಾಗಿರ್ತಕ್ಕಂತಹ ಒಂದು ಪ್ಯೂರ್ ಫ್ರೆಶ್ ರಿಫ್ರೆಶಿಂಗ್ ಥಾಟ್ ನಮ್ಮ ಮೈಂಡಲ್ಲಿ ಇದ್ದಾಗ ಆಟೋಮೆಟಿಕ್ ಆ ಸೋರ್ಸ್ ಜೊತೆಗೆ ಲಿಂಕ್ ಕನೆಕ್ಟ್ ಆಗಿರುತ್ತೆ. ಆತ್ಮ ತನ್ನ ವ್ಯಾಲ್ಯೂಸ್ನ ರೆಕಗ್ನಿಷನ್ ಮಾಡೋದು ನಿಜವಾದಂತಹ ಜಾಗೃತಿ. ಮನುಷ್ಯ ಯಾವಾಗ ಜಾಗೃತಿಯಾಗಿರಲ್ಲ ಆ ತಪ್ಪುಗಳು ಮಾಡ್ತಾ ಇರ್ತಾನೆ. ಆ ತಪ್ಪುಗಳು ಮಾಡ್ತಾ 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 ಜೀವನದಲ್ಲಿ ಟೆನ್ಷನ್, ಸ್ಟ್ರೆಸ್ ಮತ್ತು ಇನ್ನೂ ಅನೇಕ ಹಲವಾರು ಪ್ರಸಂಗಗಳಲ್ಲಿ ತನ್ನ ಒಂದು ಪವರ್ ಕಳ್ಕೊಂಬಿಡ್ತಾನೆ. ಅದಕ್ಕೆ ಏನು ಹೇಳ್ತಾರೆ, ಹೀಲ್ ಯುವರ್ ಸೆಲ್ಫ್ ಅಂತ ಹೇಳ್ತಾರೆ. ಹೀಲ್ ಅಂದರೆ ಏನರ್ಥ? ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ, ನಿಮ್ಮನ್ನು ನೀವು ಆರೈಕೆ ಮಾಡಿಕೊಳ್ಳಿ, ನಿಮ್ಮನ್ನು ನೀವು ಚಿಕಿತ್ಸೆ ಮಾಡಿಕೊಳ್ಳಿ ಅಂತ. ಯಾರಿಗಾದರೂ ಒಂದು ಚಿಕ್ಕದಾಗಿರ್ತಕ್ಕಂಥ ಪೆಟ್ಟಾಯಿತು ಅಂತ ತಿಳ್ಕೊಳ್ಳಿ. ಆ ಪೆಟ್ಟಾಗಿರೋದಕ್ಕೆ ಕರೆಕ್ಟ್ ಆಗಿಂದ ಆಗಿ ಫಸ್ಟ್ ಏಡ್ ಮಾಡಿಬಿಡ್ತಾರೆ, ಇಲ್ಲಾಂದರೆ ಡಾಕ್ಟ್ರ್ ಹತ್ರ ಬ್ಯಾಂಡೇಡ್ ಮಾಡ್ತಾರೆ, ಇಲ್ಲಾಂದರೆ ಯಾವುದಾದ್ರೂ ಒಂದು ಒಳ್ಳೆಯ ಒಂದು ಆಯಿಂಟ್ಮೆಂಟ್ ಹಚ್ಚಿಬಿಟ್ಟು ಆ ಒಂದು ಚಿಕ್ಕ ಗುಳ್ಳೆನೂ ಕೂಡ ವಾಸಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋದು ಎಲ್ಲರಿಗೂ ಗೊತ್ತಿದೆ. ಒಳಗಡೆ ಇರ್ತಕ್ಕಂಥ ಮನಸ್ಸು ಅನೇಕ ಬಾರಿ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಪೆಟ್ ಮಾಡ್ಕೊಳ್ತಾ ಇರುತ್ತೆ. ಯು ಮೀನ್ ಹರ್ಟ್ ಆಗ್ತಾ ಇರುತ್ತೆ. ಈ ಹರ್ಟ್ ಆಗ್ತಾ ಇರೋದನ್ನು ನಾವು ಹಾಗೇ ಇಟ್ಕೊಂಡಿರ್ತೀವಿ ಹೊತ್ತು ಅದನ್ನು ಅಲ್ಲಿಗಲ್ಲಿಗೆ ಕ್ಲೀನಿಂಗ್ ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ಏನು ಹೇಳ್ತಾರೆ, ಹೀಲ್ ಯುವರ್ ಸೆಲ್ಫ್ ಅಂತ ಹೇಳ್ತಾರೆ. ಕ್ಲೀನ್ ಮಾಡೋದು ಅಂದರೆ ಅರ್ಥ ಏನು? ಹೀಲ್. ಅದಕ್ಕಾಗಿ ನಾವೇನು ಮಾಡಬೇಕು, ಈ ಮನಸ್ಸು ಜೊತೆಯಲ್ಲಿ ಮಾತಾಡಿ ಸರಿ ಮಾಡೋದಕ್ಕೆ ಸೆಲ್ಫ್ ಅಪಾಯಿಂಟ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಸೆಲ್ಫು ನೋಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕು. ಇವತ್ತು ನಾನು ಇಡೀ ದಿನದಲ್ಲಿ ಯಾವ ಯಾವ ಪ್ರಸಂಗದಲ್ಲಿ ಡಿಸ್ಟರ್ಬ್ ಆಗಿದ್ದೇನೆ, ಯಾರ ಜೊತೆಯಲ್ಲಿ ನಾನು ಹೆಚ್ಚಾಗಿ ಡಿಸ್ಟರ್ಬ್ ಆಗಿದ್ದೇನೆ, ಯಾವ ಸಿಚುವೇಷನಲ್ಲಿ ನನ್ನ ಮೈಂಡ್ ತುಂಬ ಹರ್ಟ್ ಆಗಿದೆ, ಯಾರ ಜೊತೆಯಲ್ಲಿ ನನ್ನ ಮೈಂಡ್ ಒಂದು ಕಂಫರ್ಟ್ ಫೀಲ್ ಆಗ್ತಾ ಇಲ್ಲ, ಒಂದು ರಿಲ್ಯಾಕ್ಸ್ ಫೀಲ್ ಆಗ್ತಾ ಇಲ್ಲ, ಒಂದು ಅಕ್ಸೆಪ್ಟೆನ್ಸ್ ಮಾಡ್ತಾ ಇಲ್ಲ, ಇದನ್ನು ಚೆಕ್ ಮಾಡ್ಕೋಬೇಕು. ಇದನ್ನು ಚೆಕ್ ಮಾಡಿಕೊಂಡು ಐ ಹ್ಯಾವ್ ಟು ಮೇಕ್ ವರ್ಕ್ ಆನ್ ಮೈ ಸೆಲ್ಫ್. ಓಕೆ, ಲೆಟ್ ಮೀ ಥಿಂಕ್, ಈ ಸಿಚುವೇಷನ್ ದೊಡ್ಡದ, ನನ್ನ ಮನಸ್ಥಿತಿ ದೊಡ್ಡದ, ನಂಬರ್ ಒನ್. ಎರಡನೇದು, ಈಗ ನಾನು ನನ್ನ ಥಿಂಕಿಂಗ್ ಫೀಲಿಂಗ್ ಚೇಂಜ್ ಮಾಡ್ಕೊಳ್ಳೋದು ಕರೆಕ್ಟಾ ಅಥವಾ ವ್ಯಕ್ತಿನೇ ಚೇಂಜ್ ಮಾಡೋದು ಕರೆಕ್ಟಾ? ಕ್ವೆಶ್ಚನ್ ಮಾರ್ಕ್.
ಈಗ ವ್ಯಕ್ತಿಯ ಕಂಟ್ರೋಲ್ ನನ್ನ ಕೈಯಲ್ಲಿದೆಯಾ, ನನ್ನ ಮನಸ್ಥಿತಿ ನನ್ನ ಕಂಟ್ರೋಲಲ್ಲಿದೆಯಾ, ಇದನ್ನು ನಾನು ಚೆಕ್ ಮಾಡ್ಕೋಬೇಕು. ಈ ರೀತಿ ನಾವು ಪ್ರಿಯಾರಿಟಿಯಲ್ಲಿ ಏನು ಮಾಡಿದ್ರೆ ನನ್ನ ಮನಸ್ಥಿತಿ ಸರಿ ಹೋಗುತ್ತೆ. ಓಕೆ, ವ್ಯಕ್ತಿ ಜೊತೆಯಲ್ಲಿ ನನ್ನ ಪ್ರಾಬ್ಲಮ್ ಕಾರಣ ಆಯಿತು, ಆ ಪ್ರಾಬ್ಲಮ್ಮಿಂದ ನಾನು ಹರ್ಟ್ ಆದೆ. ಓಕೆ, ನಾನು ಹರ್ಟ್ ಆದೆ ಅನ್ನೋದು ಕರೆಕ್ಟಾ ಅಥವಾ ಇವ್ರು ಹರ್ಟ್ ಮಾಡಿದ್ರು ಅನ್ನೋದು ಕರೆಕ್ಟಾ, ಇದನ್ನು ನೋಡ್ಕೋಬೇಕು. ವೆರಿ ಸಿಂಪಲ್, ನಾನು ಹರ್ಟ್ ಮಾಡಿಕೊಂಡೆ ಅಂದರೆ ಇಟ್ ಈಸ್ ಎ ಸ್ಮಾಲ್ ವೂಂಡ್, ಅವರಿಂದಾನೇ ನನಗೆ ಹರ್ಟ್ ಆಯಿತು, ಅವರೇ ನನಗೆ ಹರ್ಟ್ ಮಾಡಿದ್ದು ಅಂದರೆ ದೆನ್ ಪೂರ್ತಿ ರೆಸ್ಪಾನ್ಸಿಬಿಲಿಟಿ ಆಪೋಸಿಟ್ ಪರ್ಸನ್ ಜೊತೆಗೆ ನಾನು ಕೊಟ್ಬಿಟ್ಟಿದ್ದೀನಿ. ಆಪೋಸಿಟ್ ಪರ್ಸನ್ಗೆ ನಾನು ನನ್ನ ಹರ್ಟಿಗೆ ಕಾರಣ ಅಂತ ನಾನು ಹೇಳಿಬಿಟ್ಟೆ ಅಂದರೆ ನನ್ನ ಒಳಗಡೆ ಇರತಕ್ಕಂಥ ಹರ್ಟ್ನ ನಾನು ಸರಿ ಮಾಡ್ಕೋಬೇಕು ಅನ್ನೋಂತಹ ಜವಾಬ್ದಾರಿ ನನಗೆ ಬರಲ್ಲ. ಆಗ ನನ್ನಲ್ಲಿರ್ತಕ್ಕಂತಹ ಇನ್ನರ್ ವ್ಯಾಲ್ಯೂಸ್ ಎಫೆಕ್ಟ್ ಆಗುತ್ತೆ, ನನ್ನಲ್ಲಿರ್ತಕ್ಕಂತಹ ಇಂಟರ್ನಲ್ ಕ್ವಾಲಿಟೀಸ್ ಡಿಸ್ಟರ್ಬ್ ಆಗುತ್ತೆ, ಅದರ ರಿಯಾಕ್ಷನ್ ಅದರ ಒಂದು ಪ್ರತಿಫಲ ನನ್ನ ಶರೀರದ ಅಂಗಾಂಗಗಳ ಮೇಲೆ ಬೀಳುತ್ತೆ. ನನ್ನ ಶರೀರದ ಅಂಗಾಂಗಗಳ ಮೇಲೆ ಬಿದ್ದಿರೋ ಎಫೆಕ್ಟ್ ರಿಲೇಷನ್ಶಿಪ್ಸ್ ಮೇಲೆ ಬೀಳುತ್ತೆ. ಅದಕ್ಕೆ ಹೇಳ್ತಾರಲ್ವಾ, ಯಾರ ಮೇಲಿರೋ ಕೋಪನೋ ತಂದು ನೀವು ನನ್ನ ಮೇಲೆ ಯಾಕೆ ಈ ಥರ ಕೋಪ ಮಾಡ್ತಿದ್ದೀರಾ ಅಂತಾರೆ. ದ ರೀಸನ್ ಈಸ್, ಕೋಪ ಈಗ ಮಾಡ್ತಾ ಇರೋದು ಈಗಿಂದ ಬಂದಿರೋದಲ್ಲ, ಇದು ಎಲ್ಲೋ ಒಂದು ಕಡೆಯಿಂದ ಇಂಪೋರ್ಟ್ ಆಗಿ ಈಗ ಎಕ್ಸ್ಪೋರ್ಟ್ ಆಗಿರೋದು. ಇದು ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂತ ಹೇಳ್ತೀವಿ. ಹೊರ ಬೇರೆ ಕಡೆಯಿಂದ ಕ್ಯಾರಿ ಮಾಡಿ ಈಗ ಇನ್ನೊಂದು ಕಡೆ ಡೆಲಿವರಿ ಮಾಡೋದು. ಯಾಕಂದರೆ ಎನಿಥಿಂಗ್ ಯು ಕೆನಾಟ್ ಹೋಲ್ಡ್ ಫಾರ್ ಲಾಂಗ್ ಟೈಮ್. ಮನುಷ್ಯನಲ್ಲಿ ಒಂದು ನೇಚರ್ ಕ್ರಿಯೇಟ್ ಆಗಿಬಿಟ್ಟಿದೆ ಆತ್ಮೀಯರೇ, ಹೋಲ್ಡಿಂಗ್ ನೇಚರ್ ಅಂತ. ಪ್ರತಿ ಸಂದರ್ಭದಲ್ಲೂ ಹೋಲ್ಡ್ ಮಾಡ್ತಾನೆ. ಮನಸ್ಸಿನಲ್ಲಿ ದುಃಖ ಹೋಲ್ಡ್ ಮಾಡೋದು, ಚಿಂತೆ ಹೋಲ್ಡ್ ಮಾಡೋದು, ಅಶಾಂತಿ ಹೋಲ್ಡ್ ಮಾಡೋದು, ಜಿಗಿಪ್ಸೆ ಹೋಲ್ಡ್ ಮಾಡೋದು, ಅಥವಾ ಯಾವುದಾದ್ರೂ ಒಂದು ರೀತಿಯಲ್ಲಿ ತಪ್ಪು ಮಾಡಿರೋದನ್ನು ಮತ್ತೆ ಮತ್ತೆ ಅದನ್ನೇ ಚಿಂತನೆ ಮಾಡಿ ಮಾಡಿ ಚಿಂತೆಯನ್ನು ಹೋಲ್ಡ್ ಮಾಡೋದು. ಈ ಹೋಲ್ಡಿಂಗ್ ನೇಚರ್ ಏನು ಮಾಡ್ತಾ ಇದೆ, ಸೋಲ್ ಪವರ್ನ ಒಳಗಿಂದ ಒಳಗೆ ಏನು ಮಾಡ್ತಾ ಇದೆ, ಡಿಪ್ಲೀಟ್ ಮಾಡ್ತಾ ಇದೆ. ಯಾವತ್ತು ನಮ್ಮ ಜೀವನದಲ್ಲಿ ಹೋಲ್ಡಿಂಗ್ ನೇಚರ್ನ ಬೆಳೆಸ್ಕೋಬಾರ್ದು. ಎಲ್ಲಿ ತನಕ ನಾವು ಹೋಲ್ಡಿಂಗ್ ನೇಚರ್ ಬೆಳೆಸ್ಕೊಳ್ತೀವಿ ಅಲ್ಲಿ ತನಕ ನಾವು ಹ್ಯಾಪಿ ಸ್ಟೇಟ್ ಆಫ್ ಮೈಂಡ್ ಫೀಲ್ ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳ್ತಾರಲ್ವ, ಬೆಳಗ್ಗೆ ಎದ್ದ ತಕ್ಷಣ ನೀನು ಒಳ್ಳೆಯ ಜ್ಞಾನವನ್ನು ನಿನ್ನ ಜೀವನದಲ್ಲಿ ನೀನು ಇನ್ವೈಟ್ ಮಾಡ್ಕೋ, ಸ್ವಾಗತಿಸಬೇಕು. ನಾನು ವೀಕ್ಷಕರಿಗೆಲ್ಲ ಈ ಸಂದರ್ಭದಲ್ಲಿ ಹೇಳ್ತಾ ಇರೋ ಒಂದು ವಿಷಯ ಏನಂದರೆ, ನಾವು ವರ್ಷದಲ್ಲಿ ಒಂದು ದಿನ ಹ್ಯಾಪಿ ನ್ಯೂ ಇಯರ್ ಅಂತ ಮಾಡ್ತೇವೆ. ವರ್ಷದಲ್ಲಿ ಒಂದು ದಿನ ನಾವು ಎಲ್ಲವನ್ನು ಮರೆತು ರಿಲ್ಯಾಕ್ಸ್ ಇರಬೇಕು, ಖುಷಿಯಲ್ಲಿರಬೇಕು ಅಂತ ಬಯಸ್ತೇವೆ. ಹೊರಗಡೆಯಿಂದ ಎಲ್ಲ ಪ್ರಕಾರದ ಸಿದ್ಧತೆಗಳನ್ನು ಮಾಡಿಕೊಂಡು ಸೆಲೆಬ್ರೇಷನ್ಸ್ ಮಾಡ್ತೇವೆ. ಆದರೆ ಒಳಗಡೆಯಿಂದ ನಾನು ಎಷ್ಟು ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ, ದಟ್ ಈಸ್ ಇಂಪಾರ್ಟೆಂಟ್. ಹೊರಗಡೆಯಿಂದ ಸೆಲೆಬ್ರೇಟ್ ಮಾಡೋದು ನಾವು 365 ಡೇಸಲ್ಲಿ ಒಂದು ದಿನ. ನೀವೇ ಯೋಚನೆ ಮಾಡಿ, ನಿಮ್ಮ ಜೀವನದಲ್ಲಿ ಎವರಿ ಸೆಕೆಂಡ್, ಎವರಿ ಮೂಮೆಂಟ್, ಎವರಿ ಥಾಟ್, ಎವರಿ ಫೀಲಿಂಗ್, ಪ್ರತಿ ಆಲೋಚನೆ, ಪ್ರತಿ ಸಂಕಲ್ಪ, ಪ್ರತಿ ಭಾವನೆ ಹ್ಯಾಪಿಯಾಗಿರೋ ಚೆನ್ನಾಗಿರುತ್ತೋ, ಅಥವಾ ವರ್ಷದಲ್ಲಿ ಒಂದು ದಿನ ಎಲ್ಲರೂ ಆಚರಣೆ ಮಾಡಿದಂಗೆ ಫಿಸಿಕಲ್ಲಾಗಿ ಸ್ಥೂಲ ರೂಪದಲ್ಲಿ ಹ್ಯಾಪಿ ನ್ಯೂ ಇಯರ್ ಮಾಡೋದು ಚೆನ್ನಾಗಿರುತ್ತಾ? ನಾವು ನಮ್ಮ ಜೀವನ ಪೂರ್ತಿ ಹ್ಯಾಪಿಯಾಗಿರೋದು ನಿಜವಾದಂತಹ ಹ್ಯಾಪಿ ಬೀಯಿಂಗ್ ಅಂತ ಹೇಳ್ತೀವಿ. ಹ್ಯಾಪಿ ಬೀಯಿಂಗ್ ಅಂದರೆ ಪ್ರತಿ ಸಮಯ ಆ ಸ್ಟೇಟಲ್ಲಿರೋದು. ಬೀಯಿಂಗ್ ಬೇರೆ, ಡೂಯಿಂಗ್ ಬೇರೆ. ನಾವು ಬೀಯಿಂಗನ್ನು ಮರ್ತೋಗಿರೋದಕ್ಕೆ ಬರೀ ಡೂಯಿಂಗ್ ಮಾತ್ರ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಆ ಕಾರಣದಿಂದ ಆತ್ಮಿಕ ಬಂಧುಗಳೇ, ಸೋಲ್ ಅನ್ನೋದು ಹ್ಯಾಪಿ ಸೋಲ್. ನಮ್ಮ ಜೀವನ ಅನ್ನೋದು ಹ್ಯಾಪಿ ಮೂಮೆಂಟಿಂದ ಸ್ಟಾರ್ಟ್ ಆಗಬೇಕು. ಒಂದು ವರ್ಷ ಮಾತ್ರ ಹ್ಯಾಪಿ ಇಯರ್ ಅಲ್ಲ, ಒಂದು ದಿನ ಮಾತ್ರ ವರ್ಷದಲ್ಲಿ ಹ್ಯಾಪಿ ಡೇನ ಸೆಲೆಬ್ರೇಟ್ ಮಾಡೋದಲ್ಲ. ಎವರಿ ಮೂಮೆಂಟ್ ಹ್ಯಾಪಿಯಾಗಿರಬೇಕು ಅಂತ ನಮಗೆ ನಾವು ಒಳಗಡೆಯಿಂದ ನಿರ್ಧಾರ ಮಾಡಿದ್ರೆ ಹ್ಯಾಪಿಯಾಗಿರ್ಬೋದು. ಈ ಹ್ಯಾಪಿ ಮೂಮೆಂಟ್ಸ್ನ ಸೆಲೆಬ್ರೇಟ್ ಮಾಡೋದೇ ಆಧ್ಯಾತ್ಮಿಕತೆ, ಸೋಲ್ ನಾಲೆಜ್, ಗಾಡ್ಲಿ ನಾಲೆಜ್, ಪರಮಾತ್ಮನ ಜ್ಞಾನ. ಶರಣರೆಲ್ಲರೂ ಕೂಡ ಕಂಡಿರುವಂತಹ ಜ್ಞಾನ,
ಇದು ಯಾವುದೇ ಒಂದು ಧರ್ಮದ ಜ್ಞಾನ ಅಲ್ಲ, ಇದು ನಮ್ಮ ಜೀವನದ ಮನುಕುಲಕ್ಕೆ ಪ್ರತಿಯೊಬ್ಬರೂ ಕೂಡ ಅತ್ಯಗತ್ಯವಾಗಿ ತಮ್ಮ ಆತ್ಮದ ಗುಣದಲ್ಲಿ ಇರ್ತಕ್ಕಂಥ ಜ್ಞಾನ. ತಾವೆಲ್ಲರೂ ಕೂಡ ತಮ್ಮ ಜೀವನದಲ್ಲಿ ಒಂದು ದಿನ ಹ್ಯಾಪಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದಲ್ಲದೆ ಎವರಿ ಸೆಕೆಂಡ್ ಹ್ಯಾಪಿಯಾಗಿರೋದನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರ ಬಗ್ಗೆ ಕೂಡ ಹ್ಯಾಪಿ ವಿಶಸ್ ಹೇಳ್ತಾ ಇದ್ದೀನಿ. ಐ ವಿಶ್ ಯು ಹ್ಯಾಪಿ ಎವರಿ ಸೆಕೆಂಡ್ ಆಫ್ ಯುವರ್ ಲೈಫ್. ಇದೇ ನಾನು ನಿಮ್ಮಿಂದ ಈ ಒಂದು ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ವಿನಂತಿಸ್ಕೊಳ್ತೇನೆ. ಎಲ್ಲರೂ ಜೀವನದಲ್ಲೂ ಹ್ಯಾಪಿನೆಸ್ ಅನ್ನೋದು ಯಾವಾಗಲೂ ಕೂಡ ಹುಕ್ಕುತ್ತಾ ಇರಲಿ, ಎಂದೂ ಕೂಡ ಹ್ಯಾಪಿನೆಸ್ ಕಡಿಮೆ ಆಗದೇ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಮ ಬಗ್ಗೆ ಶುಭ ಭಾವನೆಯನ್ನು ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಹ್ಯಾಪಿಯಾಗಿರಿ ಅಂತ ಆ ಪರಮಾತ್ಮನ ಜೊತೆಯಲ್ಲೂ ಕೂಡ ನಾನು ನಿಮಗೆ ಪಾಸಿಟಿವ್ ಥಾಟೊಂದಿಗೆ ನಿಮಗೆ ಒಂದು ಬ್ಲೆಸ್ಸಿಂಗ್ಸ್ನ ಕೊಡ್ತಾ ಇದ್ದೀನಿ. ಆತ್ಮೀಯರೇ, ಈ ಒಂದು ಸಂಚಿಕೆಯಲ್ಲಿ ನಾವು ನಮ್ಮ ಒಳಗಡೆ ಇರ್ತಕ್ಕಂತಹ ಒಂದು ಹ್ಯಾಪಿನೆಸ್ ಕುರಿತು ಸ್ವಲ್ಪ ವಿಷಯವನ್ನು ಹಂಚಿಕೊಂಡಿದ್ದೀವಿ. ಮುಂದಿನ ಸಂಚಿಕೆಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಮನುಷ್ಯನ ಮಾನವೀಯ ಮೌಲ್ಯಗಳು, ಆತ್ಮದ ಜಾಗೃತಿಯ ಬಗ್ಗೆ ಚರ್ಚೆ ಮಾಡೋಣ. ತಾವೆಲ್ಲರೂ ಕೂಡ ಹ್ಯಾಪಿಯಾಗಿರಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಮಂಗಳವಾಗಲಿ ಅಂತ ಈ ಸಂದರ್ಭದಲ್ಲಿ ವಿನಂತಿಸ್ಕೊಳ್ತೇನೆ. ಎಲ್ಲರಿಗೂ ಕೂಡ ನಮಸ್ಕಾರ. ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.